ಕರ್ನಾಟಕ ಗೆಲ್ಲೋದಕ್ಕೆ ಕೇಸರಿ ಪಡೆ ಮೆಗಾ ಪ್ಲಾನ್ ಅನ್ನು ಮಾಡಿದೆ. ಮುಂದಿನ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅಂತ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಬಿಜೆಪಿ ವೀಕ್ ಇರುವಂತಹ ಕ್ಷೇತ್ರಗಳಲ್ಲಿ ಶತಾಯ ಗತಾಯ ಬಿಜೆಪಿಯನ್ನ ಬಲಪಡಿಸಬೇಕು, ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೆಚ್ಚಿನ ಚಿತ್ತವನ್ನು ವಹಿಸಿದೆ ಬಿಜೆಪಿ. ವೀಕ್ ಇರುವ ಕ್ಷೇತ್ರಗಳ ಪಟ್ಟಿಯನ್ನು ಈಗಾಗಲೇ ಬಿಜೆಪಿ ಸಿದ್ಧಪಡಿಸಿದೆ. ಜಿಲ್ಲೆಗಳ ಪಟ್ಟಿಯನ್ನ ರಾಜ್ಯ ನಾಯಕರಿಗಾಗಲೇ ತಯಾರು ಮಾಡಿದ್ದಾರೆ. ಕ್ಷೇತ್ರಗಳ ಪಟ್ಟಿ ಕಳುಹಿಸಿ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿದೆ. ವೀಕ್ ಇರುವ ಕ್ಷೇತ್ರಗಳಲ್ಲಿ ಮೋದಿ ಮೇನಿಯಾ, ಮೋದಿ ಪ್ರಚಾರ ಮಾಡಿದ್ರೆ ಗೆಲುವು ನಿಶ್ಚಿತ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಕರ್ನಾಟಕದ ಹೇಗಾದರೂ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಕರ್ನಾಟಕದಲ್ಲಿ ಅನ್ನೋದು ಹೈಕಮಾಂಡ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ, ಹೊಸ ಹೊಸ ತಂತ್ರವನ್ನ ರೂಪಿಸ್ತಾ ಇದೆ, ರಣತಂತ್ರವನ್ನ ಎಣಿತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಬಿಜೆಪಿ ಗೆಲ್ಲಲೇಬೇಕು ಕರ್ನಾಟಕದಲ್ಲಿ, ಏಕಪಕ್ಷೀಯವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಬಿಜೆಪಿ ಹೊರಟಿದೆ. ಸೊ ಎಲ್ಲೆಲ್ಲಿ ಬಿಜೆಪಿ ವೀಕ್ ಇದೆ, ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲ್ಲ ಅನ್ನೋದು ಗೊತ್ತಿದೆ ಬಿಜೆಪಿಗೆ, ಅಂಥ ಕ್ಷೇತ್ರದಲ್ಲಿ ಮೋದಿಯನ್ನ ಕರೆಸಿ ಪ್ರಚಾರ ಮಾಡಿಸಿದ್ರೆ ಖಂಡಿತವಾಗಿಯೂ ಅಲ್ಲಿ ಗೆಲುವು ನಿಶ್ಚಿತ ಅನ್ನೋ ಪ್ಲಾನ್ನಲ್ಲಿ ಬಿಜೆಪಿ ಇದೆ. ಹೀಗಾಗಿ ಬಿಜೆಪಿ ರಾಜ್ಯ ನಾಯಕರು ಈಗ ಲಿಸ್ಟ್ ರೆಡಿ ಮಾಡಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ವೀಕ್ ಇದೆ ರಾಜ್ಯದಲ್ಲಿ, ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ವೀಕ್ ಇದ್ದಾರೆ, ಅಥವಾ ಎಂಥ ಕ್ಯಾಂಡಿಡೇಟ್ ಹಾಕಿದ್ರು ಬಿಜೆಪಿ ಸೋಲತ್ತೆ ಅನ್ನೋ ಒಂದು ಸೂಚನೆ ಇದೆ, ಅಂಥ ಕ್ಷೇತ್ರಗಳ ಲೀಸ್ಟ್ ಮಾಡಿದೆ ಬಿಜೆಪಿ ನಾಯಕರು. ಸೊ ಲೀಸ್ಟ್ ಮಾಡಿ ಇದನ್ನು ಹೈಕಮಾಂಡ್ಗೆ ಕಳುಹಿಸಿರುವಂಥದ್ದು. ಹೈಕಮಾಂಡ್ ಕೇಳಿದೆ ನಮಗೆ ಕೊಡಿ ಯಾವ ಕ್ಷೇತ್ರದಲ್ಲಿ ವೀಕ್ ಇದೆ ಅಂತ. ಅಲ್ಲಿ ಮೋದಿ ಬಂದು ಒಂದಿಷ್ಟು ರಣತಂತ್ರವನ್ನು ರೂಪಿಸಬೇಕಾಗತ್ತೆ, ಮೋದಿ ಪ್ರಚಾರ ಮಾಡಿದ್ರೆ ಖಂಡಿತ ಗೆಲುವು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.